ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಲಯೋನ್ಯತಿ ಪ್ರದಾಯ ಜ್ಞಾನ ಪ್ರದಾಯ ವಿಭುಧಾ ಸುರಸುಖ್ಯ ದುಃಖ ಸತ್ಕಾರಣಾಯ ವಿಚತಾಯ ನಮೋ ನಮಸ್ತೆ. ಯೋ ವಿಪ್ರಲಂಬ ವಿಪರೀತಮತಿ ಪ್ರಭೂತವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಧ್ಯಮೇಕಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಭೀಮಸೇನ ಊರಿನಲ್ಲೆಲ್ಲ ದೊಡ್ಡ ಪಾತ್ರೆಯನ್ನು ಹಿಡಿದು ಬೇಡ್ತಾ ಬಂದರೆ ದುರ್ಯೋಧನನಿಗೆ ಇರವಿನ ಅರಿವು ಉಂಟಾಗಿ ಪಾತ್ರೆ ಕೊಡಬಹುದು. ಯುಧಿಷ್ಠಿರನಿಗೆ ದುರ್ಯೋಧನನ ಈ ಸಂಚು ವ್ಯರ್ಥ ಆಯ್ತು ಅಂತ ಗೊತ್ತಾಗಿಬಿಟ್ರೆ ಮತ್ತೆ ನಮ್ಮ ಮೇಲೆ ದಾಳಿ ಮಾಡುತ್ತಾನೆ ಎನ್ನುವ ಕಾರಣಕ್ಕಾಗಿ ಮನೆಯಲ್ಲೇ ಇರಿಸಿದ. ಮನೆಯಲ್ಲಿದ್ರೂ ಪಕ್ಕದ ಮನೆಯ ಅಳುವಿಗೆ ದನಿಯಾಗಿ ಏನು ಅಂತ ಕೇಳ್ಕೊಂಡು ಬಾ ಅಂತ ತಾಯಿಯನ್ನು ಕಳಿಸಿ ವಿಷಯ ತಿಳ್ಕೊಂಡು ಬಂದ. ವಿಷಯ ತಿಳ್ಕೊಂಡು ಬಂದ ಮೇಲೆ ಅಮ್ಮ, ನನಗೆ 5 ಜನ ಮಕ್ಕಳಿದ್ದಾರೆ, ಅದರಲ್ಲಿ ಒಬ್ಬರನ್ನ ನಿಮ್ಮ ಈ ಪರ್ಯಾಯದ ವ್ಯವಸ್ಥೆಯಲ್ಲಿ ಬಕನಿಗೆ ಏನು ಕರವನ್ನ ಸಂದಾಯ ಮಾಡಬೇಕು ಆಹಾರವಾಗಿ, ಅದನ್ನ ನನ್ನ ಮಕ್ಕಳಲ್ಲಿ ಒಬ್ಬನನ್ನ ಕಳಿಸ್ತೇನೆ ಅಂತ ಹೇಳಿದಾಗ ಆತ ಮನೆಯ ಋತ್ವಿಜ ಯಜಮಾನ ತುಂಬಾ ದುಃಖ ಪಡ್ತಾನೆ. ಅಯ್ಯೋ, ನಾವು ನಿಮ್ಮನ್ನ ಅತಿಥಿಗಳು ಅಂತ ಬಂದು ಸೇರಿಸಿಕೊಂಡದ್ದು, ನಿಮ್ಮಂಥವರನ್ನ ನಾನು ಕಳುಹಿಸಿಕೊಟ್ರೆ ಅಂದ್ರೆ ಆ ರಾಜ್ಯದಲ್ಲಿ ಯಾರೇ ಆಗಿರ್ಲಿ, ಅವ್ರು ಎಂಥವರೇ ಆಗಿರ್ಲಿ, ಸಮಾಜಕ್ಕೆ ಬೇಕಾದ ದೊಡ್ಡ ಸ್ವತ್ತೇ ಆಗಿದ್ರು, ಆ ಮನೆಯಿಂದ ಒಬ್ಬರನ್ನು ಕಳಿಸ್ಲೇಬೇಕು. ರಾಜ ಇಷ್ಟು ದುರ್ಬಲ ಆಗಿದ್ದ ಅಂದ್ರೆ ಅವನಿ ಬೇಕು ಅಂತ ಹೇಳಿದ್ದು ಬರ್ಬೇಕಷ್ಟೆ. ಹೀಗೆ ಒಂದು ಪಿಶಾಚಿಯನ್ನ ತನ್ಗೆ ಸಹಾಯಕ್ಕೆ ಅಂತ ಇಟ್ಕೊಂಡೆ, ಯಾಕೆಂದ್ರೆ ನನಗೆ ಸಹಾಯ ಬರುವುದು ಇವನಿಂದಲೇನೆ, ತಾನು ದುರ್ಬಲ, ಹೊರಗಿಂದ ಏನು ಗೊತ್ತಾಗಲ್ಲ. ರಾಕ್ಷಸ ಅದನ್ನೆಲ್ಲ ದುರುಪಯೋಗ ಪಡಿಸಿಕೊಂಡು ಊರಿನ ಎಲ್ಲಾ ವ್ಯವಸ್ಥೆಯ ಅದರ ಮಹಾಫಲವನ್ನ ದೊಡ್ಡ ಭಾಗವನ್ನ ಸ್ವೀಕರಿಸ್ತಾ ಇದ್ದ. ಇದನ್ನ ಗಮನಿಸಿ ತಾಯಿ ಹೀಗೆ ಹೇಳಿದ್ರೆ ಮನೆಗೆ ಬಂದು ಭೀಮನಿಗೆ ಹೇಳುತ್ತಾಳೆ. ಭೀಮನ ಮುಖದಲ್ಲಿ ಬಹಳ ಸಂತೋಷ ಕಾಣಿಸುತ್ತೆ. ಅಷ್ಟೊತ್ತಿಗೆ ಯುಧಿಷ್ಠಿರಾದಿಗಳು ಬಂದ್ರೆ ಯುಧಿಷ್ಠಿರಾದಿಗಳಿಗೆ ಆಶ್ಚರ್ಯ ಆಗುತ್ತಿದೆ, ಇನ್ ಭೀಮಸೇನ ಮುಖದಲ್ಲಿ ಇಷ್ಟೆಲ್ಲ ಕಳೆ, ನಾವು ಇಷ್ಟೆಲ್ಲ ಕಳೆ ಅಂತ ವ್ಯಾಖ್ಯಾನ ಮಾಡುವಾಗ ಏನ್ ಹೇಳ್ತೇವೆ ಅಂದ್ರೆ ಅವನಿಗೆ ಫಸ್ಟ್ ಟೈಮ್ ಅಷ್ಟು ದೊಡ್ಡ ಬಂಡಿ ಊಟ ಸಿಕ್ತು ಅಂತ. ಆ ಬಂಡಿ ಊಟದ ಬಗ್ಗೆ ಯೋಚನೆ, ಅವನು ಉಪವಾಸ ಇದ್ರು ಯಾವತ್ತು ತಲೆ ಕೆಡಿಸ್ಕೊಳ್ಳೋನಲ್ಲ, ವಿಷವನ್ನೇ ತಿಂತಾನೆ, ಉಪವಾಸವನ್ನು ಇರ್ತಾನೆ, ಬಂಡಿಯನ್ನ ತಿಂತಾನೆ, ತಿನ್ನದೇ ಇರ್ತಾನೆ, ಎಲ್ಲರಿಗೂ ಹಂಚಿ ತಾನೊಬ್ಬನೇ ತಿನ್ನದೇ ಇರ್ತಾನೆ, ಹೊತ್ತುಕೊಂಡು ಓಡ್ತಾನೆ ಯುದ್ಧದಲ್ಲಿ. ಯಾವುದಕ್ಕೂ ಸೈ ಅನ್ನಿಸಿಕೊಳ್ಳುವವನಾದ್ರಿಂದ ಅವನಿಗೆ ಆಹಾರ ಕಂಡದ್ರಿಂದ ಸುಖ ಆಯ್ತು ಅಂತ ಅನ್ನುವಂಥದ್ದೇನು ಅಲ್ವೇ ಅಲ್ಲ. ಸ್ವಧರ್ಮವನ್ನ ಪಾಲಿಸ್ಲಿಕ್ಕೆ ನಾವು ಕಾಡಿನಲ್ಲಿದ್ದಾಗ್ಲೂ ಒಬ್ಬ ಧರ್ಮಿಷ್ಠರಿಗೆ ತಮ್ಮ ಧರ್ಮದ ನಡೆಗೆ ಅನುಕೂಲವಾಗುವ ರೀತಿಯಲ್ಲಿ ವರ್ತಿಸ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿತಲ್ವಾ ಅಂತ ಹೀಗೆ ಯೋಚಿಸಿ ಅವನು ಸಂತೋಷವಾಗಿದ್ದ. ಅಣ್ಣ ಕೇಳ್ತಾನೆ, ಯದ್ಬಾಹು ವೀರ್ಯ ಪರಮಾಶ್ರಯತೋ ಹಿ ರಾಜ್ಯಂ ಇಚ್ಛಾಮ ಏವ ನಿಖಿಲಾರಿವಧಂ ಸ್ವಧರ್ಮಂ ಸ್ವಯಂ ತ್ವಯಾದ್ಯ ನಿಶಿಚಾರಿ ಮುಖಾಯ ಮಾತಃ ಪ್ರಸ್ಥಾಪ್ಯತೆ ವದ ಮಮಾಸ್ತೈವ ಬುದ್ಧ್ಯಾ. ಅಮ್ಮ ಎಲ್ಲ ವಿಷಯ ಹೇಳುತ್ತಾಳೆ. ಆವಾಗ ಯುಧಿಷ್ಠಿರನಿಗೆ ತುಂಬಾ ತಲೆಬಿಸಿ ಆಗ್ಬಿಡುತ್ತೆ. ಏನಮ್ಮ ನೀನು ಹೀಗೆ ಮಾಡಿಬಿಟ್ಟಿದ್ದಿ, ಯಾರ ತೋಳ್ಬಲವನ್ನೇ ಆಶ್ರಯಿಸಿಕೊಂಡು ನಾವು ಸ್ವಧರ್ಮದಿಂದಲೇ ರಾಜ್ಯ ನಮಗೆ ಮರಳಿ ಸಿಗಬೇಕು ಅಂತ ಬಯಸ್ತಾ ಇದ್ದೇವೋ, ನಿಖಿಲಾರಿ ವಧಂ
ರಾಜ್ಯವನ್ನ ಬಯಸುವಾಗ ಶತ್ರುಗಳು ಎದುರಾಗಿ ನಮಗೆ ಅಡ್ಡ ಬಂದ್ರೆ ಅವರನ್ನ ನಿಗ್ರಹಿಸ್ಲಿಕ್ಕೆ ಭೀಮಸೇನ ನಮಗೆ ಬೆಂಗಾವಲಾಗಿದ್ದಾನೆ ಅಂತ ಭಾವಿಸಿ ಅವನನ್ನೇ ನಂಬಿದ್ದೇನೆ. ಅಂತಹ ಇವನು ಈಗ ರಾಕ್ಷಸನ ನಿಶಿಚಾರಿ ಮುಖಾಯ ಮಾತಃ ಮಾತಃ ಅಂತ ಸಂಬೋಧನೆ. ಹೇ ಮಾತಃ ನಿಶಿಚಾರಿ ಮುಖಾಯ ಸೋಯಂ ತ್ವಯಾದ್ಯ ಪ್ರಸ್ಥಾಪ್ಯತೆ. ರಾಕ್ಷಸನ ಬಾಯಿಗೆ ಕಳಿಸ್ಕೊಡ್ತಾ ಇದ್ದಲ್ವಾ, ಓದ ಕೈಯುವ ಬುದ್ಧಿಯಾವ ಯಾವ ಬುದ್ಧಿಯಿಂದ ನಮ್ಮ ಆಶುಭದ ಕೈಯುವ ಬುದ್ಧಿಯ ಪ್ರಸ್ಥಾಪ್ಯತೆ. ಯಾವ ಆಲೋಚನೆ ಇಟ್ಟುಕೊಂಡು ನೀನು ಹೀಗೆ, ನಿನಗೇನು ಅವನನ್ನ ಸಾಕುವುದು ಕಷ್ಟ ಆಯ್ತು ಅಂತ ಹೇಳ್ತಾ ಇದ್ದೆ. ನಾಳೆಯಿಂದ ನಾವು ಊಟನೇ ಮಾಡಲ್ಲ, ತರ್ತೇವೆ ಅವನಿಗೆ ಹಾಕ್ತೇವೆ. ಅವನನ್ನ ಕಳಿಸ್ಕೊಟ್ರೆ ಊಟದ ಸಮಸ್ಯೆ ಚಿಂತೆ ಪರಿಹಾರ ಆಗುತ್ತೆ ಅಂತನ ಅಂತ ಹೀಗೆ ತನ್ನ ದೃಷ್ಟಿಕೋನ ಎಷ್ಟೋ ಅಷ್ಟರಲ್ಲಿ ಭೀಮಸೇನನ್ನ ತನ್ನಲ್ಲಿ ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಈ ಮಾತುಗಳನ್ನು ಆಡ್ತಾ ಹೋಗ್ತಾನೆ. ನಾವು ಯಾರ ಬಾಹು ವೀರ್ಯವನ್ನ ಆಶ್ರಯಿಸಿ ರಾಜ್ಯವನ್ನ ಧರ್ಮದಿಂದಲೇನೆ ಶತ್ರುಗಳನ್ನು ನಾಶಪಡಿಸಿ ಪಡೆಯಬೇಕು ಅಂತ ಅಂದುಕೊಂಡೆವು, ಅಂತಹ ವ್ಯಕ್ತಿಯನ್ನೇ ನೀನು ರಕ್ಕಸನ ಮುಖಕ್ಕೆ ಕಳುಹಿಸಿ ಕೊಡ್ತಾ ಇರುವಂಥದ್ದು ಯಾವ ನಿಟ್ಟಿನಲ್ಲಿ, ಎಂಥ ಆಲೋಚನೆಯಲ್ಲಿ, ಯಾವ ವಿವೇಕದ ಹಿನ್ನೆಲೆಯಲ್ಲಿ ಈ ತಪ್ಪನ್ನು ಮಾಡ್ತಾ ಇದ್ದೀಯಮ್ಮ ಅಂತ ಕೇಳ್ತಾನೆ. ಇತ್ಯುಕ್ತವಂತ ಮಮುಮಾಹ ಸುಧೀರ ಬುದ್ಧಿ ಕುಂತೀನ ಪುತ್ರಕ ನಿಹಂತು ಮಯಂ ಹಿ ಶಕ್ಯ ಸರ್ವೈಸುರೈರಸುರಯೋಗಿ ವಿರಪ್ಯನೇನ ಪೂರ್ಣೀಕೃತೋ ಹಿ ಶತಶೃಂಗಗಿರಿ ಪ್ರಸೂತ್ಯಾಂ. ತಾಯಿಯ ಧೈರ್ಯ ಎಷ್ಟು ಅಂದ್ರೆ ಕೂಡ್ಲೆ ಹೇಳ್ತಾಳೆ ಹೀಗೆ, ಇತ್ಯುಕ್ತವಂತಂ ಅಮುಂ ಆಹ. ಯುಧಿಷ್ಠಿರ ಹೀಗೆ ಅತ್ಯಂತ ಗಾಬರಿಯಾಗಿ ಭೀಮಸೇನನ್ನ ಕಳ್ಕೊಂಡೇ ಬಿಡ್ತೇನೆ ಅಂತ ತನ್ನ ನಿಜವಾದ ಸಾಮರ್ಥ್ಯಕ್ಕೆ ಕುತ್ತು ಬಂತು ಅಂತ ಕಂಗಾಲಾದಾಗ ಸುಧೀರ ಬುದ್ಧಿ ಕುಂತಿ, ಬರೀ ಧೀರ ಬುದ್ಧಿ ಅಲ್ಲ ಸುಧೀರ ಬುದ್ಧಿ, ಕೆಚ್ಚದೆಯ ಗಂಡುಗಲಿ ಭೀಮಸೇನ. ಅವನ ಮೇಲೆ ನಂಬಿಕೆ ಇಟ್ಟ ತಾಯಿ ಇನ್ನೆಂಥ ಬಲಿಷ್ಠಳಿರ್ಬೇಕು, ಮಾನಸಿಕವಾಗಿ ತುಂಬಾ ದೃಢತೆಯಿಂದ ಕೂಡಿದ್ದ ತಾಯಿ ಧೈರ್ಯವಂತೆಯಾಗಿ ಮಗನಿಗೆ ಹೇಳ್ತಾಳೆ, ಪುತ್ರಕ ಅಯಂ ಹಿ ಸರ್ವೈಹಿ ಸುರೈಹಿ ಅಸುರ ಯೋಗಿಭಿ ಅಪಿ ನಿಹಂತುಂ ನ ಶಕ್ಯ. ಭೀಮಸೇನನ ಬಗ್ಗೆ ನೀನು ಮಾತಾಡ್ತಾ ಇದ್ದೀಯಾ ಮಗು, ಪುತ್ರಕ ಅಂದ್ರೆ ಇನ್ನೂ ಸ್ವಲ್ಪ ತಿಳುವಳಿಕೆ ಪೂರ್ತಿ ಬಂದಿಲ್ಲ ನಿಮಗೆ ಅಂತ. ಪುತ್ರಕ ಸ್ವಲ್ಪ ಕ ಶಬ್ದ ಸೇರುದ್ರಿಂದ ಭೀಮನ ಬಗ್ಗೆ ಪೂರ್ತಿ ಅಂದಾಜಿಲ್ಲ ಅಂತ. ಅಯಂ ಹಿ ನ ನಿಹಂತುಂ ಶಕ್ಯ, ಎಲ್ಲರೂ ದೇವತೆಗಳಾಗ್ಲಿ ಅಸುರರಾಗ್ಲಿ ಯಾರೇ ಆಗ್ಲಿ ಅದು ಏನು ಸಾಮಾನ್ಯರಲ್ಲ, ಅಸುರ ಯೋಗಿವಿ ಆಸುರಿ ಭಾವದ ಪೂರ್ಣ ಶಕ್ತಿಯನ್ನ ಹೊಂದಿರುವಂತಹ ದುಷ್ಟ ರಕ್ಕಸರೇ ಯಾರೇ ಬರಲಿ, ಅಂದ್ರೆ ದೇವತೆಗಳನ್ನ ಸೋಲಿಸುವ ದೊಡ್ಡ ಸಂಗತಿ ಇಲ್ಲ, ಅವ್ರು ಕೆಲವೊಮ್ಮೆ ಒಳ್ಳೆಯವರಾದ್ರಿಂದಾಗಿ ನಾವು ಸೋತು ಬಿಟ್ರು ಪರವಾಗಿಲ್ಲ ಅಂತ ಸುಮ್ಮನಾಗ್ತಾರೆ, ಆದ್ರೆ ದೈತ್ಯರು ಹಾಗಲ್ಲ. ಎಂಥದ್ದೇ ಕಾರಣಕ್ಕೆ ನಾವು ಸೋಲ್ಬಾರ್ದು, ಅವ್ರು ಒಳ್ಳೆಯವನೇ ಇರ್ಲಿ ಕೆಟ್ಟವನೇ ಇರ್ಲಿ ನಮ್ಮ ಮೇಲೆ ಹಿಂದೆ ಯಾವುದೋ ಉಪಕಾರವನ್ನೇ ಮಾಡಿರ್ಲಿ ಯಾವ ಸ್ಮರಣೆಯೂ ಇಟ್ಟುಕೊಳ್ಳದೆ ಗೆಲುವಂದೇ ನಮ್ಮ ಗುರಿ ಅಂತ ಭಾವಿಸಿ ಯುದ್ಧ ಮಾಡೋರು ಅಂಥವರು ಕೂಡ ಏನಂ ಅಮುಂ ನಿಹಂತುಂ ನ ಶಕ್ಯ, ಇವನನ್ನ ಕೊಲ್ಲುವುದಕ್ಕೆ ಸಮರ್ಥರಲ್ಲ. ಅಯಂ ನ ಶಕ್ಯ, ಇವನು ಕೊಲ್ಲಲಾಗದವನು, ಅವ್ರು ಯಾರೂ ಕೂಡ ಇವನನ್ನ ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯೋಗ್ಯತೆಯೂ ಇಲ್ಲ, ಇವರನ್ನ ಕೊಲ್ಲಿಕ್ಕೆ ಅವ್ರು ಯಾರು ಯೋಗ್ಯರೂ ಅಲ್ಲ. ಯಾಕೆಂದ್ರೆ ಪ್ರಸೂತ್ಯ ಅಯಂ ಶತಶೃಂಗಗಿರಿ ಚೂರ್ಣೀಕೃತ ಹಿ, ನೀನಿನ್ನೂ ಹುಟ್ಟಿ ಒಂದು ವರ್ಷ ಆಗಿತ್ತಷ್ಟೆ, ಆದ್ರೆ ನಂಗೆ ನಿಮ್ಗೆಲ್ಲ ನೆನಪಿರ್ಲಿಕ್ಕಿಲ್ಲ, ನಂಗೆ ಗೊತ್ತಿದೆ ಇವನ ಬಲ ಏನಂತ. ಅಂದ್ರೆ ತಾಯಿ ಆ ಚಿಕ್ಕಂದಿನಲ್ಲೇ ಮಗುವಿನ ಬಲವನ್ನ ಚೆನ್ನಾಗಿ ಗ್ರಹಿಸಿದ್ದಾಳೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಮಾತು. ಯಾವಾಗ ಹೇಳ್ತಾಳೆ ನೋಡಿ, ಹುಟ್ಟುವಾಗಲೇ ಒಂದು ಪ್ರಸಂಗ ನಡೆಯಿತು, ಪಾಂಡು ಜೊತೆಗಿದ್ಕೊಂಡು ಆಕೆಯನ್ನ ರಕ್ಷಣೆಗೋಸ್ಕರ ಹಿಂದಿನಿಂದ
ಅಂದ್ರೆ ಹೆತ್ತು ಋಷಿಗಳ ಆಶ್ರಮಕ್ಕೆ 15 ದಿವಸಕ್ಕೆ ನಾಮಕರಣಕ್ಕಾಗಿ ಕರ್ಕೊಂಡು ಬರ್ತಾ ಇದ್ನಿ. ಆಗ ಸಂಸ್ಕಾರವನ್ನ ನಡೆಸುವುದಕ್ಕೆ ಹೋಗುವ ದಾರಿಲಿ ಹಿಂದಿನಿಂದ ಕಾಡು ದಾರಿ ಹೋಗುವಾಗ ಯಾರಾದ್ರೂ ತೊಂದರೆ ಕೊಟ್ಟಾರು ಅಂತ ಮಗುವನ್ನ ಮಡಿಲಲ್ಲಿ ಸೆರೆಗಲ್ಲಿ ಮುಚ್ಚಿ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಅಷ್ಟೊತ್ತಿಗೆ ಒಂದು ಜೋರಾದ ಸಿಂಹದ ಗರ್ಜನೆ ಕೇಳುತ್ತೆ. ಈ ನಡೆದಿದ್ದೇನು ಅಂದ್ರೆ ಹಿಂದಿನಿಂದ ಒಂದು ದೊಡ್ಡ ಹುಲಿ ಅವಳನ್ನ ದಾಳಿ ಮಾಡಬೇಕು ಅಂತ ಆಕ್ರಮಣ ಮಾಡಿರುತ್ತೆ. ಅದನ್ನ ಗಮನಿಸಿ ಕೂಡಲೇ ಪಾಂಡು ಪ್ರಾಣದಿಂದ ಹೊಡೆದು ಅದನ್ನು ಉರುಳಿಸಿರ್ತಾನೆ. ಆಗ ಅದು ಗರ್ಜನೆ ಮಾಡ್ತಾ ಹಾರಿದ್ದು ಅದು ಬಿದ್ದೇ ಬಿಡ್ತು ನನ್ನ ಮೇಲೆ ಅಂತನ್ನುವ ಭಯದಿಂದ ಸ್ವಲ್ಪ ದೂರಕ್ಕೆ ಕುಂತಿ ಓಡ್ತಾಳೆ. ಓಡಿದಾಗ ಎಡವಿ ತನ್ನ ಕೈಯಲ್ಲಿದ್ದ ಮಗುವನ್ನ ಕೈ ಚೆಲ್ಲಿ ಬಿಡ್ತಾಳೆ. ಅವಳು ಉದ್ದೇಶ ಇರಲಿಲ್ಲ, ಆದ್ರೆ ಅದು ಅಂತಹದ್ದೊಂದು ಭಯಂಕರವಾದ ಪ್ರಸಂಗದಿಂದ ಬೆದರಿದ ಜಿಂಕೆಯಂತೆ ಜಾರಿದವಳು ಮಗುವನ್ನ ಕೈಯಿಂದ ಬಿಟ್ಟಿದ್ದಾಳೆ. ಮಗು ಪ್ರಪಾತದ ಕಡೆಗೆ ಅಂದ್ರೆ ಆ ಬೆಟ್ಟದ ತುದಿಯಿಂದ ಕೆಳಕ್ಕೆ ಇನ್ನೊಂದು ಬೆಟ್ಟದ ತುದಿಗೆ ಬಿದ್ದಿದೆ. ತಾಯಿ ಕಣ್ಣು ಮುಚ್ಚಿಕೊಂಡು ಅಯ್ಯೋ ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ದುಃಖಪಟ್ಟು ಓಡಿ ಮುಂದೆ ಬಂದು ನೋಡ್ತಾಳೆ. ನೋಡಿದ್ರೆ ಮಗು ಹಾಗೆ ಇದೆ, ಬೆಟ್ಟ ಪುಡಿಯಾಗಿದೆ. ಅದನ್ನ ನೆನಪಿಸ್ಕೊಳ್ತಾಳೆ. ಇಲ್ಲಿ ಪ್ರಸೂತಿಯ ಕಾಲದಲ್ಲಿ ಶತಶೃಂಗಗಿರಿ ಚೂರ್ಣೀಕೃತ ಹಹಿ ಪುಡಿ ಪುಡಿಯಾಗಿತ್ತಷ್ಟೇ. ಆಗ್ಲೇ ನನಗೆ ಅರ್ಥ ಆಯ್ತು, ಇವನು ಸುಲಭದಲ್ಲಿ ಯಾರ ಕೈಗೂ ದಕ್ಕುವವನಲ್ಲ. ಇವನು ಅಸಾಮಾನ್ಯವಾದ ಶಕ್ತಿಯನ್ನ ಹೊಂದಿದವನು ಅಂತ ನನಗೆ ಗೊತ್ತಾಯ್ತು. ಯಾಕೆಂದ್ರೆ ಇದು ಕುಂತಿಯ ಧೈರ್ಯಶೀಲತೆಯನ್ನೇ ಇಲ್ಲಿ ಮಾತ್ರ ಅಲ್ಲ, ಕಾಡಿಗೆ ಕಳುಹಿಸುವಾಗ್ಲೂ ಪಾಂಡವರು ಹೋಗಿ ಬರ್ತಾರೆ ವಾಪಸ್ಸು ಅದನ್ನ ಗೆದ್ದು ಬರ್ತಾರೆ ಅಂತಾನೆ ಅವಳಿಗೆ ವಿಶ್ವಾಸ ಇತ್ತು. ಯಾಕೆಂದ್ರೆ ಇದನ್ನ ಹೇಳಲಿಕ್ಕೋಸ್ಕರನೇ ಮಹಾಭಾರತ ಹುಟ್ಟಿರುವುದು. ಧೃತಿಂ ಕುಂತ್ಯಾಹ ಗಾಂಧಾರ್ಯಾ ಧರ್ಮಶೀಲತಾಂ ಕ್ಷತ್ತು ಪ್ರಜ್ಞಾ. ವಿದ್ಯುದನ ಪ್ರಜ್ಞೆಯನ್ನು ಗಾಂಧಾರ್ಯ ಧರ್ಮಶೀಲತೆಯನ್ನು ಎಂದು ಕೂಡ ಅವಳು ಮಕ್ಕಳಿಗೆ ಆಶೀರ್ವಾದ ಮಾಡುವಾಗ ನಿಮ್ಗೊಳ್ಳೆದಾಗ್ಲಿ, ಧರ್ಮ ಇದ್ದಲ್ಲಿಗೆ ಜಯವಾಗಲಿ ಅಂತಂದು. ನಿಮ್ಮಲ್ಲಿ ಧರ್ಮ ಇದ್ರೆ ನೀವು ಗೆಲ್ತೀನಿ. ಮಗ ಯಾವ ವ್ಯಾಮೋಹವನ್ನು ಅವಳು ತೋರಿಸ್ಲಿಲ್ಲ. ಆ ನೋವಾಗಿತ್ತು ತಾಯಿಯಾಗಿ, ಒಂದು ಕ್ಷಣ ಮಕ್ಕಳ ಯಾರು ಇಲ್ಲದೆ ಹೋಯ್ತಲ್ವಾ ಅಂತ ಒಂದು ವ್ಯಥೆ ಆಯಿತು. ಅದು ಒಂದು ತಾಯಿಯ ಕರುಳ ಬಳ್ಳಿಯ ವೇದನೆ, ಅಪಮಾನ ಕರಲಿಕ್ಕೆ ಒಂದು ಮಗು ಇಲ್ಲದೆ ಹೋಯ್ತಲ್ವಾ. ಆ ಕ್ಷಣದಲ್ಲಿ ಬಂದ ಕೋಪ ಅದು, ಕಳ್ಕೊಂಡೇ ಬಿಡ್ತೇವು ಇನ್ಯಾರು ನಮ್ ಗತಿ ಇಲ್ಲ ಅಂತ ಅನ್ನಿಸಿದ ಹೊತ್ತು ಆಡಿದ ಮಾತು ಶಾಪವಾಗಿ ಕೃಷ್ಣನ ವಂಶವನ್ನು ನಾಶ ಮಾಡ್ಲಿಕ್ಕೆ ಹೊರಟಿತು. ಬಿಟ್ರೆ ಧರ್ಮ ಬದುಕಿನುದ್ದಕ್ಕೂ ಧರ್ಮದ ನಡೆಯಲ್ಲೇ ಹೆಜ್ಜೆ ನಿಟ್ಟವಳು ಗಾಂಧಾರಿ. ನಮಗೆ ಈ ಗುಣಗಳ ಪದರಗಳನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ಹೋದಾಗ ನಾವೊಬ್ಬ ವ್ಯಕ್ತಿಯ ಒಂದು ತಪ್ಪನ್ನೇ ಇಟ್ಟುಕೊಂಡು ಎಲ್ಲವನ್ನೂ ತಪ್ಪು ಅಂತ ಕೆಲವೊಮ್ಮೆ ತೀರ್ಮಾನ ಮಾಡ್ತೇವೆ. ಕೆಲವೊಮ್ಮೆ ಒಂದು ಸರಿಯಾದ ವಿಷಯ ಇಟ್ಟುಕೊಂಡು ಎಲ್ಲವನ್ನೂ ಸರಿ ಅಂತ ಸಮರ್ಥಿಸಿ ಬಿಡ್ತೇವೆ. ಕೆಲವು ವಿಷಯದಲ್ಲಿ ಕೆಲವರಲ್ಲಿ ದೌರ್ಬಲ್ಯ ಇರುತ್ತೆ. ಆ ದೌರ್ಬಲ್ಯವನ್ನ ಪಕ್ಕಕ್ಕೆ ಇಟ್ಟು ಹೆಚ್ಚು ಗುಣಗಳು ಯಾವ್ದಿದೆಯೋ ಅದರ ಕಡೆಗೆ ನಮ್ಮ ಮನಸ್ಸನ್ನ ಹರಿಸ್ಬೇಕು. ಒಬ್ಬನಲ್ಲಿ ದೌರ್ಬಲ್ಯ ಅಂತ ಅನ್ನೋದು ಅವನ ಕೆಟ್ಟತನಕ್ಕೇನೆ ಅದು ಹಣೆಪಟ್ಟಿ ಆಗುವ ಅವಶ್ಯಕತೆ ಇಲ್ಲ. ಹಾಗಾಗಿ ಗಾಂಧಾರಿ ಅಲ್ಲಿ ಇದ್ದಾಳೆ ಅಂತ ವ್ಯಾಸರು ಅವಳ ಬಗ್ಗೆ ತಿರಸ್ಕಾರದ ಮಾತಾಡ್ಲಿಲ್ಲ. ವಾಲ್ಮೀಕಿಗಳು ಕೈಕೇಯಿ ತಪ್ಪು ಮಾಡಿದಾಳೆ ಅಂತ ತಕ್ಷಣಕ್ಕೆ ಅವಳನ್ನ ಕೆಟ್ಟವಳು ಅಂತ ಹೇಳಲಿಲ್ಲ. ಮಂಥರೆ ಕೆಟ್ಟವಳೆ, ಅವಳು ಎಲ್ಲ ಕಾಲದಲ್ಲೂ ತನ್ನನ್ನ ಅಧಿಕಾರದಲ್ಲಿ ಉಳಿಸಿಕೊಳ್ಳುವುದಕ್ಕೋಸ್ಕರ ಪ್ರಯತ್ನ ಪಟ್ಟು ಎಲ್ಲರನ್ನು ಬಳಸಿಕೊಂಡು, ಇವತ್ತು ಬಳಸಿಕೊಳ್ಳುವುದಿಲ್ಲ ಬಹಳ ಜನ ಹಾಗೆ. ಆದರೆ ವೇದವ್ಯಾಸರಾಗ್ಲಿ ಆಚಾರ್ಯರಾಗ್ಲಿ ಅವರ ದೋಷವನ್ನೂ ಹೇಳ್ತಾರೆ, ಗುಣವನ್ನೂ ಹೇಳ್ತಾರೆ. ಇಲ್ಲಿ ಭೀಮಸೇನನ ಗುಣವನ್ನು ಹೇಳ್ತಾ ಚಿಕ್ಕಂದಿನಲ್ಲೇ ಇದ್ದಂತಹ ಅವನ ಸಾಮರ್ಥ್ಯವನ್ನ ತಾಯಿ ಗಮನಿಸಿ ಈಗಲೂ ಮಕ್ಕಳ ಎದುರೋಡೆ ಅದನ್ನೇ ಸಮರ್ಥಿಸಿ ಹೇಳ್ತಾಳೆ. ಏಷ ಸ್ವಯಂ ಹಿ ಮರುದೇವ ನಕಾರ ನರಾತ್ಮಕೋ ಭೂತ್ ಕೋ ನಾಮಹಂತುಮಿಮಾಪ್ತಬಲೋ ಜಗತ್ತು ಇತ್ಯೇವಮಸ್ತುತಿ ಸ್ವತಾಮ ವದತ್ ಪರೇದ್ಯು ಭೀಮೋ ಜಗಾಮ ಶಕಟೇನ ಕೃತೋರು ಭೋಗ. ಹೀಗೆ ಹೇಳುವುದರಿಂದ ಒಂದು ವಿಷಯ ಗೊತ್ತಾಯ್ತು. ಈ ಮಾತನ್ನ ಗಟ್ಟಿಯಾಗಿ
ಚೂರ್ಣೀಕೃತೋ ಹಿ ಶತಶೃಂಗ ಗಿರಿ ಪ್ರಸೂತ್ಯಾಂ. ಇವ್ ಚಿಕ್ಕಂದಿನಲ್ಲೇ ಸಹಜ ಬಲ ಇದ್ದವನು. ಆಮೇಲೆ ದೊಡ್ಡವನಾದಾಗ ಭೀಮಸೇನನಿಗೆ ಒಂದು ಕಥೆಯನ್ನು ಜೋಡಿಸುತ್ತಾರೆ ಕೆಲವರು. ಏನಂದ್ರೆ ಅವನನ್ನ ಒಂದು ಸರ್ತಿ ನಾಗನ ಭೀಮಸೇನ ಕೈಕಾಲುಗಳನ್ನು ಸರಪಳಿಗಳಿಂದ ಕಟ್ಟಿ ಪ್ರಮಾಣ ಕೋಟಿಯ ಅಲ್ಲಿ ಅವರು ಆಟ ಆಡ್ಲಿಕ್ಕೆ ಹೋಗ್ತಾರೆ. ಈಜಾಡುವ ನೆಪದಲ್ಲಿ ಎಲ್ಲರನ್ನ ನೀರಿನಿಂದ ಎತ್ತಿ ಮೇಲಕ್ಕೆ ಹಾಕಿ ದಂಡೆಯಲ್ಲಿ ಬಂದು ಮಲಗಿದಾಗ ಅವನು ಚೆನ್ನಾಗಿ ವಿಷದಿಂದ ಕೂಡಿದ್ದ ಲಡ್ಡಿಗೆ ಆಹಾರ ಎಲ್ಲ ಬೇಕು ಬೇಕು ಅಂತ ಬಡಿಸಿ ಅವನಲ್ಲಿ ಮಲಗಿದಾಗ ತಾವೇ ಬಂದು ಬಹಳ ಆದರ ತೋರುವಂತೆ ಮಾಡಿ ಕೈಕಾಲುಗಳಿಗೆ ಅವನು ನಿದ್ದೆ ಹೋಗಿದ್ದಾನೆ ಅಂತ ಗೊತ್ತಾದಾಗ ಸರಪಳಿಯನ್ನ ಹಾಕಿ ಮೈ ಮೇಲೆ ಬೇಕಾದಷ್ಟು ಅತ್ಯಂತ ಕ್ರೂರವಾದ ವಿಷವನ್ನ ಕಾರುವ ಸರ್ಪಗಳನ್ನ ಹಾಕಿ ಕೆಳಗಡೆ ಕೈಕಾಲುಗಳನ್ನ ಹಿಡಿದಿಡುವಂತಹ ನೀರಿನ ಒಳಭಾಗದ ಶೂಲಗಳನ್ನು ಇರಿಸಿ ಎಸೆಯುತ್ತಾರೆ ಪ್ರಮಾಣ ಕೋಟಿಯ ಅನ್ನುವ ಅತ್ಯಂತ ಆಳವಾದ ಸುಳಿಯುಳ್ಳ ನೀರಿನ ಹಳ್ಳಕ್ಕೆ. ಆಗ ಭೀಮಸೇನನ್ನ ಸರ್ಪಗಳು ಕಚ್ಚುತ್ತವೆ, ಹಲ್ಲು ಉದುರಿಸ್ಕೊಳ್ತವೆ, ಕೆಲವು ಅವನ ಕೈಯಲ್ಲಿ ಅಪ್ಪಚ್ಚಿ ಆಗ್ತವೆ. ಯಾಕೆಂದ್ರೆ ಅವನು ಬಿಡಿಸ್ಕೊಂಡು ಕೂಡಲೇ ಎಲ್ಲರನ್ನ ತೆಗೆದು ಎಸೆಯುತ್ತಾನೆ ಪಕ್ಕಕ್ಕೆ, ಏನೋ ಹರಿತಾ ಇದೆ ಅಂತ. ಅವುಗಳ ಎಲ್ಲ ಕಡಿದವುಗಳು ಹಲ್ಲು ಉದುರಿಸಿಕೊಂಡು ಬೊಚ್ಚುಬಾಯಿಯಿಂದ ಅಲ್ಲೇ ಬೆಚ್ಚಿ ಓಡೋಗ್ತವೆ, ಏನು ಮಾಡ್ಲಿಕ್ಕರಲ್ಲ. ಅದಾದ್ಮೇಲೆ ಒಂದು ಕತೆ ಸೇರುತ್ತೆ, ಆ ಎಲ್ಲಾ ಬೊಚ್ಚುಬಾಯಿಯ ಬೆಚ್ಚಿ ಬಿದ್ದ ಹಾವುಗಳಿಗೆ ನನ್ನ ಕರ್ಕೊಂಡು ನಾಗಲೋಕಕ್ಕೆ ಹೋಗ್ತವೆ. ಅಲ್ಲಿ ಅವನಿಂದ ವಿಶೇಷವಾದ ಅಮೃತದ ರಸವನ್ನ ಪಾನ ಮಾಡಿಸ್ತಾರೆ. ಅವಾಗದಿಂದ ಅವನಿಗೆ 50,000 ಆನೆಗಳ ಬಲ, 10,000 ಆನೆಗಳ ಬಲ ಬಂತು. ಅದರಿಂದಾಗಿ ಮುಂದೆ ಇವನನ್ನ ಸೋಲಿಸೋದಿಲ್ಲ ಅಂತ ಹೇಳಿದ್ರು ಅಂತ. ಈ ಕಥೆಯ ಅವಶ್ಯಕತೆ ಇಲ್ಲ, ಮೂಲದಲ್ಲಿಯೇ ಸಹಜವಾದ ಬಲದಿಂದ ಕೂಡಿದ್ದವನು ಅನ್ನೋದನ್ನ ಆಚಾರ್ಯರು ಎಲ್ಲ ಕಡೆನೂ ಹೇಳಿದ್ದಾರೆ. ಮಹಾಭಾರತ ಅದನ್ನು ಹೇಳುತ್ತೆ. ಆ ಕಥೆಯನ್ನು ಜೋಡಿಸಿದ ಕ್ರಮ ನೋಡಿದಾಗ್ಲೂ ಗೊತ್ತಾಗುತ್ತೆ ಇದು ಆಮೇಲೆ ಜೋಡಣೆಗೊಂಡ ಕಥೆ ಅಂತ. ಹಾಗಾಗಿ ಅದಕ್ಕೆ ಇಲ್ಲಿ ತಾಯಿ ಹೇಳುವಾಗ ಚಿಕ್ಕಂದಿನಿಂದಲೇ ಅವನ ಬನ ಗೊತ್ತಿತ್ತು ನನಗೆ, ಆಮೇಲೆ ಅವಳು ಇಲ್ಲಿ ನೆನಪಿಸಿಕೊಳ್ಳುವಾಗ ಏಷ ಸ್ವಯಂ, ಇವನೇ ಸ್ವತಃ ಸಾಮರ್ಥ್ಯ ಉಳ್ಳವನು. ಸೋ ನಾಮ ಹಂತಮಿಮಂ ಆಪ್ತ ಬಲೋ ಜಗತ್ಸು, ಇವನನ್ನ ಕೊಲ್ಲುವುದಕ್ಕೆ ಇವನನ್ನ ಬಗ್ಗು ಪಡೆಯುವುದಕ್ಕೆ ಸಾಮರ್ಥ್ಯ ಇರುವವರು ಬೇರೆ ಯಾರಿದ್ದಾರೆ? ಸ್ವತಃ ಮುಖ್ಯ ಪ್ರಾಣನೇ ಆಗಿದ್ದಾನೆ, ಅದರಿಂದಾಗಿ ಅವನೇ ಮನುಷ್ಯ ರೂಪದಿಂದ ಬಂದಿರುವುದು. ಮರುದೇವ ನರಾತ್ಮಕೋ ಭೂತ್, ಮರುತ್ತೇ ಪ್ರಧಾನ ಮಾರುತಿಯೇ ನರನಾಗಿ ಬಂದಿದ್ದಾನೆ. ಇವನನ್ನು ಕೊಲ್ಲಲು ಯಾರಲ್ಲಿ ಬಲ ಇದೆ? ಹಾಗಾಗಿ ಇವನಿಗೆ ಬಲವನ್ನು ತುಂಬಲಿಕ್ಕೆ ಮತ್ತೊಬ್ರು ಯಾರು ಬೇಡ. ಅರ್ಜುನನಿಗೆ ಗಾಂಡೀವ ಬೇಕಿತ್ತು, ಅರ್ಜುನನಿಗೆ ರಥವನ್ನ ಕೊಟ್ಟಿದ್ರು, ಅರ್ಜುನನ ರಥದ ಮೇಲೆ ಮರುತ್ ತಾನೇ, ಮಾರುತಿಯೇ ತಾನೇ, ಹನುಮಂತನೇ ಕೂತಿದ್ದ, ಕೃಷ್ಣನೇ ಸಾರಥ್ಯಕ್ಕೆ ಬಂದ. ಹೀಗೆಲ್ಲ ಹೊರ ಬೆಂಗಾವಲುಗಳು ಸೇರಿಕೊಂಡು ಅರ್ಜುನನ ಪರಾಕ್ರಮ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆಯಿತು. ಇದು ಯಾವುದ್ರ ಅಯಮೇ ದಕ್ಷಿಣೋಬಾಹು, ಗದೆಯೂ ಬೇಕಿಲ್ಲ, ಗದೆ ಕೊಟ್ಟಿದ್ದಾರೆ ಆದರೆ ಅವನು ಗದೆ ಉಪಯೋಗಿಸಿದ್ದೇ ಕಮ್ಮಿ, ತನ್ನ ತೋಳಿನ ಬಲವನ್ನೇ ನಂಬಿಕೊಂಡಿದ್ದವನು. ಬಾಣ ಇಲ್ಲ ಅಂದ್ರೆ ಅಥವಾ ಕೆಲವೊಮ್ಮೆ ನಮ್ಮ ಇವತ್ತಿನ ಸ್ಥಿತಿಯಲ್ಲಿ ಒಂದೊಂದು ಆಯುಧಗಳಲ್ಲಿ ಪ್ರಸಿದ್ಧಿಗಳು ಪರಿಣಿತಿಯನ್ನು ಪಡೆದವರು ಇರ್ತಾರೆ. ಆಯುಧ ಇಲ್ಲ ಅಂದ್ರೆ ಆ ವ್ಯಕ್ತಿಗಳು ಶೂನ್ಯ. ಭೀಮಸೇನ ಯಾವತ್ತೂ ಆಯುಧವನ್ನು ಆಶ್ರಯಿಸಲಿಲ್ಲ, ಆಯುಧವನ್ನು ಬಳಸಿದ್ದಾನೆ. ಆಶ್ರಯಿಸುವುದು ಬೇರೆ, ಬಳಸುವುದು ಬೇರೆ. ಭೀಮಸೇನ ಅಷ್ಟು ಚೆನ್ನಾಗಿ ಸಹಜವಾದ ಬಲದಿಂದ ಮೆರೀತಾ ಇದ್ದ ಅನ್ನೋದನ್ನ ಕುಂತಿ ಸ್ವತಃ ತನ್ನ ಮಗನ ಬಗ್ಗೆ ಯಾರು ಇವನನ್ನು ಕೊಲ್ಲುವರಿದ್ದಾರೆ? ಇತ್ಯೇವ ಮಸ್ತುತಿ ತತಾಂ ಅವದತ್ ಪರೇದ್ಯು ಭೀಮೋ ಜಗಾಮ ಸಕಟೇನ ಕೃತೋರು ಭೋಗ. ಭೀಮಸೇನನ ಬಗ್ಗೆ ಇಷ್ಟು ಹೇಳಿದ್ಮೇಲೆ ಧರ್ಮರಾಜನಿಗೆ ಮನಸ್ಸಿಗೆ ಧೈರ್ಯ ಬಂತು. ಹೌದು, ದುರ್ಯೋಧನಾದಿಗಳು ಎಷ್ಟು ಸತ್ತಿ ನಮ್ಮನ್ನ ಕೊಲ್ಲುವುದಕ್ಕೆ ಮರ್ಡರ್ ಅಟೆಂಪ್ಟ್ ಮಾಡಿದ್ದಾರೆ, ಅಷ್ಟು ಸಂದರ್ಭದಲ್ಲೂ ಭೀಮಸೇನನಿಗೆ ಏನೂ ಆಗದೆ ಮರಳಿ ಬಂದಿದ್ದಾನೆ ಅಂದ್ರೆ ಅವನು ಸಹಜ ಬಲ ಇರುವವನು ಅಂತ ಒಪ್ಪಿಗೆ ಸೂಚಿಸಿ ಆಯ್ತು ಅಂತ. ಹಾಗೇ ಆಗಲಿ, ಏವ ಮಸ್ವಿತಿ ತಾಮ್ ಅವದತ್, ಆಯ್ತಮ್ಮ ನಿನ್ನ ಮೇಲೆ, ನಿನ್ನ ಮಗನ ಮೇಲೆ ನನಗೆ ಭರವಸೆ ಇದೆ. ನೀವೆಲ್ಲ ಏನು ದುಡುಕಿನಿಂದ ಅಥವಾ ಭಾರಿ ಒಂದು ಸಹಾಯ ಮಾಡಿಬಿಡಬೇಕು ಅನ್ನುವ ಉತ್ಸಾಹದಿಂದ ಮಾಡಿದ ಕೆಲಸ ಅಲ್ಲ ಅಂತ ನನಗೆ ಅರ್ಥ ಆಗಿದೆ. ಮರು ದಿವಸ ಭೀಮಸೇನ ಪರೇದ್ಯು ಭೀಮಃ ಶಕಟೇನ ಕೃತೋರು ಭೋಗ ಜಗಾಮ, ಆ ತುಂಬಿಕೊಂಡಿರುವ ಭೋಗ ಸಾಮಗ್ರಿಗಳಿಂದ ತುಂಬಿಕೊಂಡಿರುವ ಅನ್ನ ಪದಾರ್ಥಗಳಿಂದ ತುಳುಕುತ್ತಿರುವ ಬಂಡಿಯನ್ನ ಹೊತ್ತುಕೊಂಡು ಹೊರಟ. ಯಾವ ಬೆಟ್ಟದ ಹತ್ರ ಹೋಗ್ಬೇಕಿತ್ತು ಆ ಬೆಟ್ಟದ ಹತ್ರಕ್ಕೆ ಹೋದ.
ಗತ್ವಾ ತ್ವರನ್ ಭಗವನಸ್ಯ ಸಕಾಶ ಆಶು ಧೀಮಸ್ಸ ಪಾಯಸ ಭಕ್ಷ ಪಯ ಸುಭಕ್ಷ ಪಯೋಗ ಪಯೋಗ ಖಾದ್ಯೈ ಯುಕ್ತಂಚ ಶೈಲ ನಿಭಮುತ್ತಮ ಮಧ್ಯರಾಶಿಂ ಸ್ಪರ್ಶಾತ್ ಪುರೈವ ನರಭಕ್ಷಿ ತುರತ್ತುಮೈಕ್ಷತ್. ತ್ವರನ್, ಬೇಗ ಬೇಗನೆ ಭೀಮಸೇನನು ಭಗವನಸ್ಯ ಸಕಾಶ ಆಶು ಗತ್ವ ತ್ವರೆ ಮಾಡುತ್ತಾ ಭಗವನ ಬಕ ಇದ್ದಂತಹ ವನ, ಬಕ ಇದ್ದಂತಹ ಕಾಡು, ಅದರ ಸಮೀಪಕ್ಕೆ ಆಶು ಹೋದ. ಭೀಮ ಪಾಯಸ ಸುಭಕ್ಷ್ಯ ಪಯೋಘಟಾದ್ಯೈ ಹೋಗಿ ಕೂಡ್ಲೆ ಪಾಯಸ, ಉಳಿದ ಭಕ್ಷ್ಯಗಳು, ಹಾಲಿನ ಮಡಿಕೆಗಳು, ಈ ಎಲ್ಲವನ್ನು ಕೂಡ ಗುಡ್ಡೆಯಂತೆ ಹಾಕಿದ್ದನ್ನು ಶೈಲ ನಿಭಮುತ್ತಮ ಮಧ್ಯ ರಾಶಿಂ ನರಭಕ್ಷಿತು ಸ್ಪರ್ಶಾತು ಪುರೈವ ಅತ್ತುಂ ಐಚ್ಛತ್ ಘಟಾದ್ಯೈ ಯುಕ್ತಂ ಶೈಲ ನಿಭಮುತ್ತಮಂ ಆದ್ಯ ರಾಶಿಂ. ತಿನ್ನುವುದಕ್ಕೆ ಯೋಗ್ಯವಾದ ಬೆಟ್ಟದಂತೆ ಗುಡ್ಡದಂತೆ ಎತ್ತರಕ್ಕೆ ಪೇರಿ ಇಟ್ಟಿದ್ದ, ಹೇರಿಸಿ ಇಟ್ಟಿದ್ದ ಈ ಎಲ್ಲ ಪಾಯಸಗಳನ್ನು, ಭಕ್ಷ್ಯಗಳನ್ನು, ಹಾಲು ಮೊಸರು ಬೆಣ್ಣೆ ಮೊದಲಾದ ಮಡಿಕೆಗಳನ್ನು ನರಭಕ್ಷಿತು ಸ್ಪರ್ಶಾತ್ ಪುರೈವ, ಆ ನರಮಾಂಸ ಭಕ್ಷಕ ಬಂದು ಮುಟ್ಟುವ ಮುನ್ನ, ದುಷ್ಟ ಮುಟ್ಟಿ ಅದನ್ನ ತಿಂದ್ರೆ ಮನಸ್ಸು ಖಂಡಿತ ಹಾಳಾಗುತ್ತೆ, ಅವನ ತರನೇ ಸೊಟ್ಟಗಾಗುತ್ತೆ, ಈ ನೆಟ್ಟಗಿದ್ದ ಬುದ್ಧಿಯು ಹಾಳಾಗುತ್ತೆ. ಅದಕ್ಕಿಂತ ಹೆಚ್ಚು ಯಾವಾಗ್ಲೂ ನಾವು ಒಂದು ಆಹಾರವನ್ನ ತಿನ್ನುವಾಗ ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು ಅನ್ನೋದು ಬಹಳ ಮುಖ್ಯವಾದ ನಿಯಮ. ಅದು ಒಬ್ಬ ವ್ಯಕ್ತಿ ಮುಟ್ಟಾನೆ ಅನ್ನುವ ಕಾರಣಕ್ಕಾಗಿ ದೋಷ ಅಲ್ಲ, ಆ ವ್ಯಕ್ತಿತ್ವ ಸರಿ ಇಲ್ಲ ಅನ್ನೋರು ಮುಟ್ಟಿದ್ರೆ ದೋಷ. ಇನ್ಯಾರೇ ಮುಟ್ಟಿದ್ರೆ, ಈಗ ಸ್ವತಃ ಶಬರಿಯೇ ತಾನೇ ಕುಯ್ದಿದ್ದ ಹಣ್ಣುಗಳನ್ನ, ಹೆಕ್ಕಿದ್ದ ಹಣ್ಣುಗಳನ್ನು ರಾಮನಿಗೆ ಒಪ್ಪಿಸಿದ್ವು. ರಾಮಚಂದ್ರ ಇದು ಯಾರೋ ಬೇರೆಯವ್ರು ಕೊಟ್ಟದ್ದು ಅಂತ ಅವನು ಬೇಸರ ಮಾಡಿಕೊಳ್ಳಲಿಲ್ಲ, ಬಹಳ ಪ್ರೀತಿಯಿಂದ ಸ್ವೀಕರಿಸಿ ಆಕೆಗೆ ಕೊಟ್ಟ ಫಲಕ್ಕೆ ಮೋಕ್ಷ ಫಲವನ್ನೇ ಕೊಟ್ಟ. ನಾವು ಆಹಾರವನ್ನು ಸ್ವೀಕರಿಸುವಾಗ ಆಹಾರದ ಶುದ್ಧತೆಗೋಸ್ಕರ ನಾವು ಕೆಲವು ನಿಯಮಗಳನ್ನ ಹಾಕಿಕೊಳ್ಬೇಕು ಹೊರತು, ನಾವು ದೊಡ್ಡವರು, ಮೇಲಿನಿಂದ ಉದುರಿ ಬಿದ್ದವರು ಅನ್ನುವ ಭಾವಕ್ಕಾಗಿ ಶಾಸ್ತ್ರ ಯಾವತ್ತೂ ಕೂಡ ಆ ಮೈಲಿಗೆಯ ಸಂಗತಿಯನ್ನ ಮಾತೇ ಆಡ್ಲಿಲ್ಲ. ಸ್ಪರ್ಶ ಅನ್ನೋದು ಮುಖ್ಯವಾದ ಕೆಲವು ಅಂಶಗಳನ್ನ ಮನಸ್ಸಿನಲ್ಲಿಟ್ಟುಕೊಂಡು ಶಾಸ್ತ್ರದ ಮಾತಿನಿಂದ ನಮ್ಮ ಮೇಲೆ ಕೆಲವೊಮ್ಮೆ ಹೀಗ್ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತ ಹೇಳಿದ ಹಾಗೆ ಅನ್ಸುತ್ತೆ. ಆದ್ರೆ ಅದರ ಉದ್ದೇಶ ಖಂಡಿತ ಅದು ಕೆಡುಕಿನ ಉದ್ದೇಶ ಅಲ್ಲ, ಭೇದದ ಉದ್ದೇಶ ಅಲ್ಲ, ಬಿರುಕಿನ ಉದ್ದೇಶ ಅಲ್ಲ, ಅವರವರ ಸ್ವಾಸ್ಥ್ಯದ ಉದ್ದೇಶ. ಈಗ ಇಂತಹ ಒಂದು ರೋಗದ, ಸಾಂಕ್ರಾಮಿಕ ರೋಗದ ದುಸ್ಥಿತಿಯ ಹೊತ್ತಿಗೆ ಒಬ್ರು ಮುಟ್ಟಿದ್ದು ಇನ್ನೊಬ್ರು ಮುಟ್ಲಿಕ್ಕಾಗಲ್ಲ. ಇಷ್ಟನ್ನೇ ಅವ್ರು ಹಿಂದಿನವರು ಜಾಗ್ರತೆಯಿಂದ, ಇದು ಯಾವಾಗ್ಲೂ ಅಭ್ಯಾಸ ಇದ್ರೆ ನಿಮ್ಗ ಕೈ ತಪ್ಪಿ ಬಾಯಿಗೆ ಹಾಕೊಳ್ಳುವ, ಕೈ ತಪ್ಪಿ ತಿಂದು ಬಿಡುವ ದುಸ್ಥಿತಿ ಬರುವುದಿಲ್ಲ ಅಂತ ತಿಳಿಸ್ಲಿಕ್ಕೋಸ್ಕರ ಆ ನರಭಕ್ಷಕ ಯಾವೆಲ್ಲ ಪ್ರಾಣಿಯನ್ನ ಎಲ್ಲೆಲ್ಲಿ ಮುಟ್ಟಿ ಹೇಗೆ ರೋಗಗಳಿಂದ ಕೂಡಿದವುಗಳನ್ನ ಹೇಗೆ ಕೂಡಿದ ರೋಗಗಳನ್ನ ಹೊತ್ಕೊಂಡು ಬಂದಿರ್ತಾನೋ ಯಾರಿಗೆ ಗೊತ್ತು. ಅದರಿಂದಾಗಿ ಅವನು ಮುಟ್ಟುವ ಮುಂಚೆ ತಿನ್ನುವುದು ಅಂತಂದ್ರೆ ಶುದ್ಧತೆಯ ದೃಷ್ಟಿಯಿಂದ ಭೀಮಸೇನ ನರಭಕ್ಷಿತು ಸ್ಪರ್ಶಾತ್ ಪುರೈವ ಅತ್ತುಮೈ, ನರಭಕ್ಷಕ ಮುಟ್ಟುವ ಮುನ್ನವೇ ನಾನು ಈ ಪಾತ್ರೆಗಳಲ್ಲಿರುವ ಪದಾರ್ಥಗಳನ್ನು ತಿಂದು ಮುಗಿಸ್ತೇನೆ ಅಂತ ಹೇಳಿ ಭೀಮಸೇನ ಬಯಸಿದ. ಅದೇ ಸಂತತಿಯವರು ಊರ ಹೊರಭಾಗದ ಕೇರಿಯಲ್ಲಿ ಇದ್ದು ಅದೇ ರೀತಿಯಾದ ಶುದ್ಧತೆಯನ್ನು ಹೊಂದಿಲ್ಲ ಅನ್ನುವ ಕಾರಣಕ್ಕಾಗಿ ಅವರನ್ನ ಊರಿನ ಜನ ಸೇರಿಸಿಕೊಳ್ತಿರ್ಲಿಲ್ಲ ಆ ಕಾಲದಿಂದ ಬಂದ ಪರಂಪರೆಯಂತೆ. ಅಂದ್ರೆ ಶುದ್ಧತೆಯ ಬಗ್ಗೆ ಸ್ವಲ್ಪವೂ ಕಾಳಜಿ ಇಲ್ಲದೆ ಹೇಗೋ ಉಂಡ್ರೆ ಆಯ್ತು ತಿಂದ್ರೆ ಆಯ್ತು ಅನ್ನುವ ರೀತಿಯಲ್ಲಿ ಬದುಕ್ತಾ ಇದ್ದದ್ರಿಂದ ಆ ಸಂಸ್ಕೃತಿಯ ಹೊಲಗೇಡಿಕತನ ಅನ್ನುವುದನ್ನ, ಹೊಲಬುತನ ಅನ್ನುವುದನ್ನ ಅರ್ಥ ಮಾಡಿಕೊಳ್ಳಿಕ್ಕಾಗದೆ ಅವರನ್ನ ದೂರ ಇಟ್ಟುದು. ಇನ್ನು ಹಾಗೆ ಆ ನರಭಕ್ಷರಕರ ಸ್ಪರ್ಶ ಆಗಿದ್ದು ಬೇಡ ಅಂತ ಭೀಮಸೇನ ಮೊದಲೇ ಉಂಡ, ಮೊದಲೇ ಉಣಬೇಕು ಅಂತ ಅಂದುಕೊಂಡ. ತೇನೈವ ಚ ಕನ್ನ ಸಮಿತೌ ಪರಿಭುಜ್ಯಮಾನ ಉತ್ಪಾಡ್ಯ ವೃಕ್ಷ ವೃಕ್ಷಮಮುಂ
ಆದ್ರವದಾಶು ರಕ್ಷ ವಾಮೇನ ಮಾರುತಿರಪೋಹ್ಯ ತಥಾ ಪ್ರಹಾರಾನ್ ಹಸ್ತೇನ ಭೋಜ್ಯಮ ಕೆಲಂ ಸಹ ಭಕ್ಷ್ಯಮಾದತ್. ಭೀಮಸೇನ ಎಲ್ಲ ಆಹಾರವನ್ನ ತಿಂತಾ ಇದ್ದ. ಅನ್ನ ಸಮಿತೌ ಪರಿಭುಜ್ಯಮಾನ, ಅನ್ನ ಸಮಿತಿ, ಸಮಿತಿ ಅಂದ್ರೆ ರಾಶಿ, ಗುಂಪು, ಅನ್ನದ ರಾಶಿಯನ್ನ ಎಲ್ಲ ಪದಾರ್ಥಗಳ ಜೊತೆಗೆ ಸೇವಿಸಿಕೊಂಡು ತಿಂತಾ ಇರ್ಬೇಕಾದ್ರೆ ಇದನ್ನ ರಾಕ್ಷಸ ಕಂಡ. ದೂರದಲ್ಲಿ ನೋಡಿದವನು ಓಡಿ ಬಂದ, ಮರವನ್ನ ಕಿತ್ತುಕೊಂಡೇ ಬಂದ. ವೃಕ್ಷಂ ಅನು ಉತ್ಪಾಟ್ಯ ಆದ್ರವತಿ, ದೊಡ್ಡ ಮರವೊಂದನ್ನ ಬೇರು ಸಹಿತ ಕಿತ್ತುಕೊಂಡು ಎತ್ತಿಕೊಂಡು ಬಂದ ಭೀಮಸೇನನತ್ತ. ಓಡಿ ಬಂದವನು ಭೀಮಸೇನನಿಗೆ ಆ ಮರದಿಂದಲೇ, ಅಂದ್ರೆ ಅಷ್ಟು ದೂರದಿಂದಲೇ ಎಸೆದಿದ್ದಾನೆ ಭೀಮಸೇನನ ಮೇಲೆ. ಭೀಮಸೇನ ಅವನ ಆ ಏಟನ್ನೆಲ್ಲ ಎಡಗೈಯಿಂದಲೇ ದೂರಕ್ಕೆ ಸರಿಸಿ ತಿನ್ನಬೇಕಾದ ಎಲ್ಲ ಪದಾರ್ಥಗಳನ್ನ, ಭೋಜ್ಯಗಳನ್ನ ಸಹ ಭಕ್ಷ್ಯಂ ಆದತ್. ಅಖಿಲಂ ಭೋಜ್ಯಂ, ತಂದಿಟ್ಟ ಎಲ್ಲ ಪದಾರ್ಥಗಳನ್ನು ಕೂಡ ಆದತ್ ತಿಂದು ಮುಗಿಸಿದ. ಎಡಗೈಯಿಂದ ಅವನು ಮಾಡಿದ ದಾಳಿಯನ್ನೆಲ್ಲ ತಪ್ಪಿಸಿಕೊಂಡ, ಬಲಗೈಯಿಂದ ಆಗ್ಲೂ ತಿಂತಾನೇ ಇದ್ದ. ತಿಂದು ಮುಗಿಸಿದ ಮೇಲೆ ಅವನ ಕಡೆಗೆ ಗಮನ ಹರಿಸಿದ. ಗಮನ ಹರಿಸಿದಾಗ ಇನ್ನು ಒಂದೆರಡು ವಿಷಯ ಬಾಕಿ ಇತ್ತು, ಅದನ್ನೂ ಮುಗಿಸುವುದಕ್ಕೋಸ್ಕರ ಭೀಮಸೇನ ಮುಂದಡಿ ಇಡುವಾಗ, ನಮಸ್ಕಾರ ಆಚಾರ್ಯ ಹೇಳಿ. ಪುತ್ರಕ ಅನ್ನೋದ್ರದ್ದು ವಿಶೇಷತೆ ಏನ್ ಹೇಳ್ತೀರಾ? ಪುತ್ರಕ ಯಾಕೆ ಬಹುರ್ವೀಯ ಸಮಾಸದಲ್ಲಿ ಮಾತ್ರ ಕಪ್ಪರ್ ಪ್ರತ್ಯಯ ಬರುತ್ತಲ್ವಾ, ಇಲ್ಲೇನು? ಪುತ್ರಕ ಅನ್ನೋದು ಕುತ್ಸಿತವಾದ, ಅಂದ್ರೆ ಭೀಮಸೇನನ ಬಗ್ಗೆ ನಿನಗಿನ್ನೂ ತಿಳಿದಿಲ್ಲ ಅನ್ನೋದನ್ನ ಹೇಳಲಿಕ್ಕೋಸ್ಕರ ಕ ಶಬ್ದ. ಪುತ್ರ ಅನ್ನೋದು ಸಹಜವಾಗಿರುವ ಶಬ್ದ. ಪುತ್ರಕ ಅಂದಾಗ ಆ ಪೂರ್ತಿಯಾದ ತಿಳುವಳಿಕೆಯನ್ನ ನೀನು ಭೀಮಸೇನನ ಬಗ್ಗೆ ಹೊಂದಿಲ್ಲ ಅಂತ ಹೇಳುವುದಕ್ಕೋಸ್ಕರ ಹೇ ಪುತ್ರಕ ಭೀಮಸೇನನ ಬಗ್ಗೆ, ಭೀಮಸೇನನ ಬಗ್ಗೆ ನಿನಗೇನು ಗೊತ್ತಾಗಿಲ್ಲ, ನಾನು ಹೇಳ್ತೇನೆ ಅಂತ ಹೇಳುವಾಗ ನೀನ್ ತಿಳ್ಕೊಳ್ಬೇಕಾದದಿದೆ. ನೀನು ಇನ್ನೂ ಪೂರ್ತಿ ಬೆಳೆದಿಲ್ಲ, ನಿನಗಿನ್ನೂ ಪೂರ್ತಿ ಅವನ ಆಸರೆಯಿಂದ ಹೇಳ ಅದೆಲ್ಲ ಪ್ರೀತಿ ಸರಿ, ಅವನಿದ್ರೇನೆ ನಾವು ಗೆಲ್ಲುದು ಅದೆಲ್ಲ ಸರಿ. ಆದ್ರೆ ಈಗ ಒಬ್ಬ ರಾಕ್ಷಸನ ಹತ್ರ ಹಾರನ ಬಗ್ಗೆ ಏನು ತಿಳ್ಕೊಳ್ಳದೆ ಮಾತಾಡ್ತಿದ್ಯಲ್ವಾ ಅಂತ ಅನ್ನುವ ಅಭಿಪ್ರಾಯವನ್ನ ಪುತ್ರಕ ಅನ್ನುವ ಶಬ್ದ ಹೇಳಿತು. ಅಂತಂದ್ರೆ ಕಪ್ರತೆಯ ಮತ್ತೆ ಇದಕ್ಕೆ ಏನು ಸಂಬಂಧ ಇಲ್ಲ, ಅದು ಕುತ್ಸ ಅನ್ನುವ ಅರ್ಥ, ಇನ್ನೂ ಪೂರ್ತಿ ಕಲಿಕೆ ಬಂದಿಲ್ಲ ಅನ್ನುವ ಅರ್ಥ. ಸರಿ ಸರಿ, ಧನ್ಯವಾದ.